ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮತ್ತು ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಮನೆಯ ಮುಂಬಾಗಿಲಲ್ಲಿ ಏನೆಲ್ಲ ಇರಬೇಕು, ಯಾವುದೆಲ್ಲ ಇದ್ದರೆ ತುಂಬ ಒಳ್ಳೆಯದಾಗುತ್ತದೆ, ಮುಂಬಾಗಿಲಲ್ಲಿ ಯಾವ ವಸ್ತುಗಳು ಬಿಟ್ಟರೆ ಒಳ್ಳೆಯದು, ಮತ್ತು ಯಾವ ವಸ್ತುಗಳನ್ನು ಇಡಬಾರದು, ಮತ್ತು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಿದರೆ ನಮ್ಮ ಮನೆಗೆ ಲಕ್ಷ್ಮಿಯ ಆಗಮನ ಆಗಿ ಜೊತೆಗೆ ಅದೃಷ್ಟ ತಂದುಕೊಡುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಮನೆಗೆ ಮುಂಬಾಗಿಲು ಫ್ರಂಟ್ ಡೋರ್ ತುಂಬಾ ಮುಖ್ಯವಾಗಿರುತ್ತದೆ, ತುಂಬ ಮಹತ್ವವನ್ನು ಕೊಡುತ್ತಾರೆ. ಕೆಲವೊಂದು ತಪ್ಪುಗಳನ್ನು ಮುಂಬಾಗಿಲ ವಿಷಯದಲ್ಲಿ ಸರಿಪಡಿಸಿಕೊಳ್ಳುವುದರಿಂದ ಮಹಾಲಕ್ಷ್ಮಿ ಒಲಿಯುತ್ತಾಳೆ. ಮೊದಲನೆಯದಾಗಿ ಮನೆಯ ಬಾಗಿಲು ಮತ್ತು ವಸ್ತಿಲನ್ನು ತುಂಬ ಕ್ಲೀನಾಗಿ ಇಟ್ಟುಕೊಳ್ಳಬೇಕು, ಬಿರುಕು ಬಿಡಬಾರದು. ಡ್ಯಾಮೇಜ್ ಆಗಿರುವ ವಸ್ತಿಲನ್ನು ಇಟ್ಟುಕೊಳ್ಳಬಾರದು, ಡ್ಯಾಮೇಜ್ ಏನಾದರೂ ಆಗಿದ್ದರೆ ರಿಪೇರಿ ಮಾಡಿಸಿಕೊಳ್ಳಬೇಕು. ಮನೆಯ ಮುಂದೆ ಸದಾ ರಂಗೋಲಿ ಇರಲೇಬೇಕು. ಮನೆಯ ಬಾಗಿಲಿಗೆ ಪ್ಲಾಸ್ಟಿಕ್ ತೋರಣವನ್ನು ಬಳಸಬಾರದು. ಪ್ರತಿದಿನ ಪೂಜೆಯ ಸಮಯದಲ್ಲಿ ಮುಂಬಾಗಿಲ ಹತ್ತಿರ ಹೂಗಳನ್ನು ಇಡುವ ಜೊತೆಗೆ ಭತ್ತದ ತೋರಣವನ್ನು ಬಳಸಬಹುದು, ಯಾಕೆಂದರೆ ಭತ್ತ ಸಮೃದ್ಧಿಯ ಸಂಕೇತ, ತುಂಬ ಒಳ್ಳೆಯದಾಗಿರುತ್ತದೆ. ಮುಂಬಾಗಿಲಿನ ಮೇಲುಗಡೆ ಸ್ವಸ್ತಿಕ್ ಚಿಹ್ನೆಯನ್ನು ಪ್ರತಿ ಶುಕ್ರವಾರ ಕುಂಕುಮದಿಂದ ಬರೆಯುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಹೊರಗಡೆ ಕಾಣಿಸುವ ಹಾಗೆ ಇರುವ ಸ್ಥಳದಲ್ಲಿ ಬಟ್ಟೆಯಿಂದ ಒರೆಸಿ ಕುಂಕುಮವನ್ನು ತೆಗೆದುಕೊಂಡು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದರೆ ಲಕ್ಷ್ಮಿಯ ಕಟಾಕ್ಷೆ ಪ್ರಾಪ್ತಿಯಾಗುತ್ತದೆ. ಸ್ವಸ್ತಿಕ್ ಚಿಹ್ನೆಯ ಸ್ಟಿಕ್ಕರ್ನ ಕೂಡ ನೀವು ಯೂಸ್ ಮಾಡಬಹುದು. ಮುಂಬಾಗಿಲ ಹತ್ತಿರ ದೃಷ್ಟಿ ಗಣಪತಿಯನ್ನು ಹಾಕುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಇದರಿಂದ ನಿಮ್ಮ ಮೇಲಾಗಲಿ, ಮನೆಯ ಮೇಲಾಗಲಿ, ಮನೆಯಲ್ಲಿ ಇರುವವರ ಮೇಲಾಗಲಿ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ. ಯಾವುದೇ ಕಾರಣಕ್ಕೂ ದೇವರ ಸ್ಟಿಕ್ಕರ್ಗಳನ್ನು ಮುಂಬಾಗಿಲಿಗೆ ಅಂಟಿಸಬಾರದು. ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಇವೆ ಬರುತ್ತಿವೆ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಮುಂಬಾಗಿಲ ಹತ್ತಿರ ನಿಂಬೆ ಹಣ್ಣಿನಿಂದ ಮನೆಗೆ 3 ಸಾರಿ ನಿವಳಿಸಿ ದೃಷ್ಟಿ ತೆಗೆದು ಅದನ್ನು ಕಟ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ವಸ್ತುಲಿನ 2 ಬದಿಯಲ್ಲಿ ಇಡುವುದರಿಂದ ಮನೆಗೆ ಆಗುವ ದೃಷ್ಟಿ ಮತ್ತು ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಮನೆಯ ಒಳಗೆ ಬರಲು ಸಾಧ್ಯವಾಗುವುದಿಲ್ಲ. ಅಮಾವಾಸ್ಯೆ ಹುಣ್ಣಿಮೆ ದಿನ ಮನೆಯಲ್ಲಿ ಜಗಳಗಳು ಆಗುತ್ತಿದ್ದರೆ ಅಥವಾ ನೆಗೆಟಿವ್ ಎನರ್ಜಿ ಇದೆ ಎಂದು ನಿಮಗೆ ಅನಿಸಿದರೆ ಬೇವಿನ ಎಣ್ಣೆಯಿಂದ ದೀಪವನ್ನು ಮುಂಬಾಗಿಲಲ್ಲಿ ಹಚ್ಚುವುದರಿಂದ ಮನೆಯೊಳಗೆ ದುಷ್ಟಶಕ್ತಿಗಳ ಎಂಟ್ರಿ ಆಗುವುದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಲಾಳ ನಿಮಗೆಲ್ಲ ಗೊತ್ತೇ ಇದೆ ಅಂದ್ಕೊಂಡಿದ್ದೀನಿ, ಕುದುರೆ ಲಾಳವನ್ನು ಮುಂಬಾಗಿಲಿಗೆ ಕಟ್ಟುವುದರಿಂದ ತುಂಬ ಒಳ್ಳೆಯದಾಗುತ್ತದೆ, ಅದೃಷ್ಟ ಕೈಗೂಡುತ್ತದೆ, ಮನೆಯನ್ನು ರಕ್ಷಾ ಕವಚವಾಗಿ ಕಾಯುತ್ತದೆ. ಮನೆ ಮುಂಬಾಗಿಲ ಒಳಭಾಗದಲ್ಲಿ ತುಂಬಿದ ತೆಂಗಿನಕಾಯಿಯನ್ನು ಕಟ್ಟಿ ಆ ಕಾಯಿಗೆ ಪೂಜೆ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ನೀವೇನಾದರೂ ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ಪ್ರಸಾದದ ಜೊತೆಗೆ ತೆಂಗಿನಕಾಯಿಯನ್ನು ಕೊಡುತ್ತಾರೆ, ಆ ತೆಂಗಿನಕಾಯಿಯನ್ನು ತಂದು ಮುಂಬಾಗಿಲಿಗೆ ಕಟ್ಟುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಅಲೋವೆರಾ ಗಿಡವನ್ನು ಮನೆಯ ಮುಂಬಾಗಿಲ ಒಳಬಾಗಿಲಿಗೆ ನೇತು ಹಾಕುವುದರಿಂದ ಅಲೋವೆರಾ ಗಿಡ ಹೇಗೆ ಬೆಳೆಯುತ್ತದೆಯೋ ಹಾಗೆ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತದೆ. ಇಲ್ಲ, ಅಲೋವೆರಾ ಗಿಡ ಕೊಳೆತು ಹೋಯಿತು, ಇಲ್ಲ ಒಣಗಿ ಹೋದರೆ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಎಂದು ಗೊತ್ತಾಗುತ್ತದೆ. ಬಟ್ ಆದರೆ ನೀವು ಎದುರುಕೊಳ್ಳುವ ಅವಶ್ಯಕತೆ ಇರಲ್ಲ, ಮತ್ತೆ ತಂದು ಕಟ್ಟುವುದರಿಂದ ಅಲೋವೆರಾ ಗಿಡದಿಂದ ನಿಮ್ಮ ಮನೆಯಲ್ಲಿ ಇರುವ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತದೆ. ಯಾವುದಾದರೂ ದೇವರ ಫೋಟೋವನ್ನು ಮುಂಬಾಗಿಲಿನ ಒಳಗಡೆ ಭಾಗದಲ್ಲಿ ಕಟ್ಟುವುದರಿಂದ ಮನೆಗೆ ಸಮೃದ್ಧಿ ಮತ್ತು ಒಳ್ಳೆಯದಾಗುತ್ತದೆ. ಫ್ರೆಂಡ್ಸ್, ಮುಂಬಾಗಿಲಲ್ಲಿ ಯಾವ ವಸ್ತುಗಳನ್ನು ಇಟ್ಟರೆ ಒಳ್ಳೆಯದಾಗುತ್ತೆ, ಮತ್ತು ಯಾವ ವಸ್ತುಗಳನ್ನು ಇಡಬಾರದು, ಮತ್ತು ಯಾವ ರೀತಿಯಲ್ಲಿ ಎಚ್ಚರಿಕೆಯಿಂದ ವಹಿಸಿದರೆ ಮನೆಗೆ ಲಕ್ಷ್ಮಿಯ ಕಟಾಕ್ಷ ಆಗುತ್ತದೆ, ಮತ್ತು ಯಾವ ತಪ್ಪುಗಳನ್ನು ಮುಂಬಾಗಿಲ ವಿಷಯದಲ್ಲಿ ಮಾಡಬಾರದು, ಈ ಎಲ್ಲ ವಿಷಯಗಳನ್ನು ನನಗೆ ಗೊತ್ತಿರುವಷ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತ ಇದ್ದೀನಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.